ಹಾಯ್ ಸ್ಟೂಡೆಂಟ್ಸ್, ನಾವು ಇವತ್ತು ಆಲ್ಜಿಬ್ರ ಒಂದು ಪಾರ್ಟ್ ಆದಂಥ ಸಿಕ್ವೆನ್ಸ್ ಆ್ಯಂಡ್ ಸೀರೀಸ್ ದ ಫಸ್ಟ್ ಪಾರ್ಟನ್ನು ನೋಡ್ತಾ ಇದ್ದೀವಿ. ವಿ ಡಿಸ್ಕಸ್ ಸಿಕ್ವೆನ್ಸ್ ಆ್ಯಂಡ್ ಸೀರೀಸ್. ನಾವು ಇದನ್ನು ಆಲ್ರೆಡಿ ಲರ್ನ್ ಇನ್ ಪ್ರೀವಿಯಸ್ ಕ್ಲಾಸ್. ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್, ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್, ಶ್ರೇಣಿ ಮತ್ತು ಶ್ರೇಣಿಗಳು ಅಂತ ಕಲ್ತಿದ್ದೀವಿ. ಅದನ್ನೇ ಇಲ್ಲಿ ನಾವು ರಿವಿಷನ್ ಮಾಡ್ತಾ ಇದ್ದೀವಿ, ಸಿಕ್ವೆನ್ಸ್ ಆ್ಯಂಡ್ ಸೀರೀಸ್ ಅಂತ. ದ ಫಸ್ಟ್ ವಿ ಡಿಸ್ಕಸ್ ದಿ ಸಿಕ್ವೆನ್ಸ್, ಜಸ್ಟ್ ರೀಕಾಲಿಂಗ್ ಪ್ರೀವಿಯಸ್ ರಿಸಲ್ಟ್ಸ್. ಹಿಂದೆ ಕಲ್ತಂಥ ರಿಸಲ್ಟ್ಸನ್ನು ನಾವು ಜಸ್ಟ್ ರೀಕಾಲ್ ಮಾಡ್ತಾ ಇದ್ದೀವಿ. ಇಟ್ಸ್ ಕ್ಲಿಯರ್. ದ ಫಸ್ಟ್ ಒನ್ ಈಸ್ ಸಿಕ್ವೆನ್ಸ್. ವಾಟ್ ಈಸ್ ಮೀನಿಂಗ್ ಆಫ್ ಸಿಕ್ವೆನ್ಸ್? ನಮಗೆ ಸೆಟ್ಸ್ ಅನ್ನೋದು ಗೊತ್ತು. ಫಸ್ಟ್ ಯೂನಿಟ್ ದ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ. ಕಲೆಕ್ಟ್ ಮಾಡಿದಂಥ ಆಬ್ಜೆಕ್ಟ್ಸನ್ನು ಇನ್ಸೈಡ್ ದ ಫ್ಲವರ್ ಬ್ರ್ಯಾಕೆಟ್ ಒಳಗಡೆ ಬರೀತೀವಿ, ಅದನ್ನೇ ನಾವು ಸೆಟ್ ಅಂತ ಕರಿತೀವಿ. ಐದರ್ ಯು ಡಿಫೈನ್ ಇನ್ ರೋಸ್ಟರ್ ಫಾರ್ಮ್ಸ್ ಆರ್ ರೂಲ್ ಫಾರ್ಮ್ ಅಂತ ಹೇಳ್ತೀವಿ, ಸೆಟ್ ಬಿಲ್ಡರ್ ಫಾರ್ಮ್ಸ್ ಅಂತ. ಅವು ಬಗ್ಗೆ ಕಲ್ತಿದ್ವಿ. ಇಲ್ಲಿ ಸಿಕ್ವೆನ್ಸ್ ಅಂತ ಹೇಳ್ತೀವಿ. ದ ಸಿಕ್ವೆನ್ಸ್ ಇಟ್ ಈಸ್ ಆನ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಅಥವಾ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಆರ್ ಆಬ್ಜೆಕ್ಟ್ಸ್ ಅಂತಲೇ ಹೇಳ್ತೀವಿ. ಇಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ನಂಬರ್ಸ್. ಹೇಗೆ ಅರೇಂಜ್ಮೆಂಟ್ ಮಾಡಬೇಕು? ಇನ್ ಡೆಫಿನಿಟ್ ಆರ್ಡರ್ ಅಕಾರ್ಡಿಂಗ್ ಟು ದ ಸಮ್ ರೂಲ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸಿಕ್ವೆನ್ಸ್ ಅಂತ ಹೇಳಿದಾಗ, ನಾವು ದ ಕಲೆಕ್ಷನ್ ಆಫ್ ಸಿಕ್ವೆನ್ಸ್ ಆ್ಯಂಡ್ ಸೀರೀಸ್ ಅಂದರೆ ರಿಯಲ್ ನಂಬರ್ಸಲ್ಲಿ ಬರುತ್ತೆ. ಇಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಅಕಾರ್ಡಿಂಗ್ ಟು ದಿ ಸಮ್ ರೂಲ್. ಹೇಗಿರಬೇಕು? ಇದು ಒಂದು ನಿಯಮ ಇದೆ. ನಾವು ಬರಿತಾ ಹೋಗ್ಬೋದು 1, 2, 5, 7, 6, 8, 10, 11 ಹೀಗೆ ನಾವು ಒಂದು ನಂಬರ್ಸನ್ನು ನಾವು ಬರಿತಾ ಹೋದಾಗ ಇಟ್ ಈಸ್ ಸಿಕ್ವೆನ್ಸ್ ಅಂತ ಹೇಳಲಿಕ್ಕಾಗೋದಿಲ್ಲ. ಇಟ್ ಈಸ್ ನಾಟ್ ಎ ಸಿಕ್ವೆನ್ಸ್, ಇದು ಶ್ರೇಣಿ ಅಲ್ಲ. ಇದನ್ನು ಸಿಕ್ವೆನ್ಸ್ ಆಗಬೇಕಾದ್ರೆ ಏನಿರಬೇಕು? ಇಲ್ಲಿ ಯಾವುದೇ ಒಂದು ಮಿಡಲ್ ಟರ್ಮ್ಸ್ ಅಥವಾ ಯಾವುದೇ ಟರ್ಮ್ಸ್ ಇಲ್ಲ ಅಂದರೆ ಆ ಟರ್ಮ್ಸನ್ನು ಕಂಡುಹಿಡಿಲಿಕ್ಕೆ ಬರಬೇಕು. ಅದು ಕಂಡುಹಿಡಿಲಿಕ್ಕೆ ಬರಬೇಕು ಅಂದರೆ ಏನಾಗಿರಬೇಕು? ಈ ನಂಬರ್ಸನ್ನು ಒಂದು ರೂಲಲ್ಲಿ ನಾವು ಬರ್ತಿರಬೇಕು. ಹೇಗೆ? ಈ 1 ಅನ್ನೋದೇ ಫಸ್ಟ್ ಟರ್ಮ್ ಆಗಿರುತ್ತೆ, 2 ಅಂದರೆ ಸೆಕೆಂಡ್ ಟರ್ಮು, 5 ಅನ್ನೋದು ಥರ್ಡ್ ಟರ್ಮ್ಸು, ಇಲ್ಲಿ ನಾವು 8 ಅಂತ ಬರೆದಿದ್ವಿ, ಇದು ಫೋರ್ತ್ ಟರ್ಮು, ಇದು ಫಿಫ್ತ್ ಟರ್ಮ್ಸು. ಇದು ಸಪೋಸ್ ಇಲ್ಲೊಂದು 15 ಅಂತ ಬರೆದ್ರೆ ಇದು 6th ಟರ್ಮು, ಇದು 7th ಟರ್ಮ್ಸ್. ಈ ಆರ್ಡರ್ಲೇ ಇರಬೇಕು. ಫಸ್ಟ್ ಟರ್ಮ್ ಇದೆ, ಫಸ್ಟ್ ಟರ್ಮ್ ಆದ ನಂತರ ಇದೇ ಟರ್ಮ್ಸ್ ಬರಬೇಕು ಅಂತ. ಇಲ್ಲಿ ಯಾವುದಾದ್ರೂ ರೂಲ್ ಇದೆಯಾ? ಯಾವುದೇ ರೂಲ್ ಇಲ್ಲ. ನಾವು ಯಾವ ರೂಲನ್ನು ಯೂಸ್ ಮಾಡಿಲ್ಲ, ನಮಗೆ ಹೇಗೆ ಬೇಕೋ ಹಾಗೆ ಬರಿತಾ ಹೋಗಿದ್ದೀವಿ. ಇಟ್ ಈಸ್ ನಾಟ್ ಎ ಸಿಕ್ವೆನ್ಸ್. ಸಿಕ್ವೆನ್ಸ್ ಅಂತ ಹೇಳಬೇಕಾದ್ರೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ಸ್, ಥರ್ಡ್ ಟರ್ಮ್ಸ್, ಫೋರ್ತ್ ಟರ್ಮ್ಸ್, ಇದೇ ಟರ್ಮ್ ಅಂತ ಫಿಕ್ಸ್ ಆಗಿ ಹೇಳುವಾಗಿರಬೇಕು. ಆ ರೀತಿ ನಾವು ಏನು ರೂಲ್ ಮಾಡಿರ್ತೀವಿ ಅದನ್ನು ನಾವು ಸಿಕ್ವೆನ್ಸ್ ಅಂತ ಹೇಳ್ತೀವಿ. ಆನ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಅಕಾರ್ಡಿಂಗ್ ಟು ದಿ ಸಮ್ ರೂಲ್ ಇನ್ ಎ ಡೆಫಿನಿಟ್ ಆರ್ಡರ್. ಅಲ್ಲಿ ವೆರಿ ಇಂಪಾರ್ಟೆಂಟ್ ಈಸ್ ಇನ್ ಡೆಫಿನಿಟ್ ಆರ್ಡರ್ ಅಕಾರ್ಡಿಂಗ್ ಟು ದಿ ಸಮ್ ರೂಲ್ ಅಂತಲೇ ಹೇಳ್ತಾರೆ. ಅಂದರೆ ಏನು? ಸಪೋಸ್ 1, 3, 5, 7, 9, 11 ಹೀಗೆ ಬರಿತಾ ಹೋದರೆ ಯಾವ ನಂಬರ್ಸನ್ನು ಕೇಳಿದ್ರು, ಎಷ್ಟನೇ ಟರ್ಮ್ಸ್ ಕೇಳಿದ್ರು ನಾವು ಬರೀಲಿಕ್ಕಾಗತ್ತೆ. ಇಲ್ಲಿ ಅಕಾರ್ಡಿಂಗ್ ಟು ದ ಆರ್ಡರ್, ಇದು ಫಸ್ಟ್ ಟರ್ಮ್ಸ್, ಇದು ಸೆಕೆಂಡ್ ಟರ್ಮ್ಸ್, ಇದು ಥರ್ಡ್ ಟರ್ಮ್ಸ್. ಇಲ್ಲಿ ರೂಲ್ ಇದೆ ಏನು? ಈ ಟರ್ಮ್ಸ್ ತೋದ್ರೆ ವಾಟ್ ಈಸ್ ದ ಥರ್ಡ್ ಟರ್ಮ್ಸ್ ಅಂತ ಕೇಳಿದಾಗ ಮೂರನೇ ಟರ್ಮ್ಸ್ ಏನು ಅಂತ ಹೇಳಿದರೆ ನಾವು ಡೈರೆಕ್ಟಾಗಿ ಹೇಳ್ಬೋದು. ಯಾಕೆ? ಇಲ್ಲಿ ರಿಲೇಷನ್ಸ್ ಇದೆ. ಫಸ್ಟ್ ಟರ್ಮಿಗೆ 2 ಆ್ಯಡ್ ಮಾಡಿದರೆ ಥರ್ಡ್ ಟರ್ಮ್ಸ್ ಬರುತ್ತೆ, 7 2 ಆ್ಯಡ್ ಮಾಡಿದರೆ 11 ಬರುತ್ತೆ, 11 2 ಆ್ಯಡ್ ಮಾಡಿದರೆ 9 ಬರುತ್ತೆ, 9 2 ಆ್ಯಡ್ ಮಾಡಿದರೆ 11 ಬರುತ್ತೆ ಅಂತ ಹೇಳ್ತೀವಿ. ಹಾಗಿದ್ರೆ 3 2 ಆ್ಯಡ್ ಮಾಡಿದರೆ ಏನು ಬರಬೇಕು? 5 ಬರುತ್ತೆ. ಇಲ್ಲೊಂದು ರೂಲು, ಈ 5 ಅನ್ನೋದು ಏನು? ಇದೊಂದು ಆರ್ಡ್ರಲ್ಲೇ ಇದೆ. ದಿಸ್ 5 ಈಸ್ ಥರ್ಡ್ ಟರ್ಮ್ ಆಫ್ ದಿ ಸಿಕ್ವೆನ್ಸ್ ಅಂತ. ಯಾವುದೇ ವ್ಯಾಲ್ಯೂಸನ್ನು ಬರೀರಿ ನಾವು. ಸಪೋಸ್ ಹೀಗೆ ಇರಬೇಕು ಅಂತ ಇಲ್ಲ, ಸಪೋಸ್ 4 ಇರ್ಬೋದು, ಆಮೇಲೆ 10 ಇರ್ಬೋದು, ಆಮೇಲೆ 16 ಇರ್ಬೋದು, ಆಮೇಲೆ 22 ಇರ್ಬೋದು, ಹೀಗೆ ಬರೀತಾ ಹೋಗ್ಬೋದು. ಇಲ್ಲಿ ಯಾವುದೇ ಟರ್ಮ್ಸ್ ಬಿಟ್ಟಿದ್ರು ನಾವು ಹೇಳಲಿಕ್ಕಾಗತ್ತೆ. ಯು ಆರ್ ಯೂಸಿಂಗ್ ದ ಫಸ್ಟ್ ಟರ್ಮ್ ಅಂದರೆ ಏನು? 4. ದ ಸೆಕೆಂಡ್ ಟರ್ಮ್ ಅಂದರೆ 10, ಥರ್ಡ್ ಟರ್ಮ್ ಅಂದರೆ 16, ಫೋರ್ತ್ ಟರ್ಮ್ ಅಂದರೆ 22. ಹಾಗಿದ್ರೆ ನೆಕ್ಸ್ಟ್ ಟರ್ಮ್ಸ್ ಅಂತ ಹೇಳಿದ್ರೆ ಏನು? ನಾವು ಡೈರೆಕ್ಟಾಗಿ ಹೇಳ್ಬೋದು 28 ಬರುತ್ತೆ, ಅದ್ರ ನೆಕ್ಸ್ಟ್ ಟರ್ಮ್ ಅನ್ನು 34 ಬರುತ್ತೆ, ಹೇಳ್ತಾ ಹೋಗ್ಬೋದು. ಅದು ಒಂದು ನಿಯಮ ಇರುತ್ತೆ, ಒಂದು ರೂಲ್ ಇದೆ.
ಇದೇ ಫಸ್ಟ್ ಟರ್ಮು, ಇದೇ ಸೆಕೆಂಡ್ ಟರ್ಮು, ಇದೇ ಫೋರ್ತ್ ಟರ್ಮು ಅನ್ನುವಂಥದ್ದು ಅಕಾರ್ಡಿಂಗ್ ಟು ದಿ ಸಮ್ ರೂಲ್ ಡೆಫಿನೆಟ್ ಆರ್ಡ್ರಲ್ಲೇ ಇರಬೇಕು. ಇದನ್ನೇ ನಾವು ಸಿಕ್ವೆನ್ಸ್ ಅಂತ ಹೇಳ್ತೀವಿ. ಸೊ ಕಲಿತಾ ಇರೋದು ಓನ್ಲಿ ಟೂ ಟೈಪ್ಸ್ ಆಫ್ ಸಿಕ್ವೆನ್ಸ್. ನೀವು ಆಲ್ರೆಡಿ ತ್ರೀ ಟೈಪ್ಸ್ ಕಲ್ತಿದ್ವಿ, ಅರ್ಥಮೆಟಿಕ್ ಸಿಕ್ವೆನ್ಸು, ಜಾಮೆಟ್ರಿಕ್ ಸಿಕ್ವೆನ್ಸು, ಹಾರ್ಮೋನಿಕ್ ಸಿಕ್ವೆನ್ಸ್ ಅಂತ. ಸಿಕ್ವೆನ್ಸಲ್ಲಿ ಸೋ ಮೆನಿ ಟೈಪ್ಸ್, ಅದನ್ನೆಲ್ಲ ಬರೀತೀವಿ. ಇದರ ಹಾಗಿದ್ರೆ ಏನಿಲ್ಲಿ ಈ ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮ್ಸ್, ಫೋರ್ತ್ ಟರ್ಮ್ಸ್ ಅಂತ ನಾವು ಬರಿತಾ ಇದ್ದೀವಿ ಅಂತೇಳಿದರೆ ಇದರ ಎಂತ್ ಟರ್ಮ್ ಜನರಲ್ ಟರ್ಮ್ಸ್ ಗೊತ್ತಿರಬೇಕು. ಆ ಜನರಲ್ ಟರ್ಮಿನ ಸಹಾಯದಿಂದ ಎಲ್ಲ ಟರ್ಮನ್ನು ಬರೆಯೋ ಆಗಿರಬೇಕು. ಅದು ಇಟ್ ಈಸ್ ಎ ಸಿಕ್ವೆನ್ಸ್. ಅಂದರೆ ಏನು, ಈ ಟರ್ಮ್ಸನ್ನು ಬರುತ್ತೆ ನಾವು 1, 3, 5 ಅಂತೆಲ್ಲ ಬರೆದಾಗ ಇಲ್ಲಿ ಏನು ಬರುತ್ತೆ, ಇದರ ಎಂತ್ ಟರ್ಮ್ ಏನು, ದ ಎಂತ್ ಟರ್ಮ್, ಎಂತ್ ಟರ್ಮ್ ಇರಬಹುದು, ಅಥವಾ ಇದನ್ನ ಜನರಲ್ ಟರ್ಮ್ಸ್ ಅಂತ, ಜನರಲ್ ಟರ್ಮ್ಸ್ ಅಂತ ಹೇಳ್ತೀವಿ. ವಿತ್ ದ ಹೆಲ್ಪ್ ಆಫ್ ಎಂತ್ ಟರ್ಮ್ ಆರ್ ಜನರಲ್ ಟರ್ಮ್ಸ್ ಯು ಫೈಂಡ್ ದಿ ಆಲ್ ದ ಟರ್ಮ್ ಆಫ್ ದಿ ಸಿಕ್ವೆನ್ಸ್. ಪ್ರತಿಯೊಂದು ಸಿಕ್ವೆನ್ಸಿನ ಪ್ರತಿಯೊಂದು ಟರ್ಮನ್ನು ನಾವು ಕಂಡುಹಿಡಿಯಲಿಕ್ಕೆ ಆಗುತ್ತೆ. ವಾಟ್ ಇಸ್ ದ ಎಂತ್ ಟರ್ಮ್ ಆಫ್ ದಿ ಸಿಕ್ವೆನ್ಸ್, ಯು ಕ್ಯಾನ್ ಸೇ ದ್ಯಾಟ್ 2n-1 ಅಂತ ಹೇಳ್ಬೋದು. ಎಂತ್ ಟರ್ಮನ್ನು an ಅಂತ ಹೇಳಿದರೆ an=2n-1 ಅಂತ. ದಿಸ್ ಒನ್ ಈಸ್ ಎ ಸಿಕ್ವೆನ್ಸ್, ಇದನ್ನ a1 ಅಂತೀವಿ, ಇದು a2, ಇದು a3, a4, a5, a6. ಹಾಗಿದ್ರೆ ಎಂತ್ ಟರ್ಮ್ ಅನ್ನು ನಾವು ಹೇಗೆ ಬರೀತೀವಿ, an. an ಇಸ್ ದ ಎಂತ್ ಟರ್ಮ್ ಆಫ್ ದ ಗಿವನ್ ಸಿಕ್ವೆನ್ಸ್. ಹಾಗಿದ್ರೆ an ಏನ್ ಅಂತ ತಗೋಳ್ತೀವಿ, ಇದನ್ನ ಡಿಫೈನ್ ಮಾಡ್ತಾರೆ, an ಈಸ್ 2n-1. ಹಿಯರ್ ರಿಮೆಂಬರ್, ಹಿಯರ್ n ಈಸ್ ಆಲ್ವೇಸ್ ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ, ಕೌಂಟಿಂಗ್ ನಂಬರ್ಸು. ಯಾಕೆ, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ಸ್, ಥರ್ಡ್ ಟರ್ಮ್ಸ್, ಇವು ಯಾವ ನಂಬರ್ಸು, ನ್ಯಾಚುರಲ್ ನಂಬರ್ಸ್. ಇಯರ್ ಎನ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಹಾಗಿದ್ರೆ ಮೊದಲನೇ ಟರ್ಮ್ಸ್ ಏನು, n=1 ಹಾಕ್ತೀವಿ, 2 × 1 ಅಂದರೆ 2, 2-1 ಅಂದರೆ ಫಸ್ಟ್ ಟರ್ಮ್ a1 ಬರುತ್ತೆ. n=2 ಹಾಕಿದ್ರೆ ಸೆಕೆಂಡ್ ಟರ್ಮ್ಸ್ a2 ಅಂತ ಬರುತ್ತೆ. a2 ಏನಾಗಿರುತ್ತೆ, 2 × 2, 4, 4-1 ಅಂದರೆ 3 ಬರುತ್ತೆ. n=3 ಹಾಕಿದ್ರೆ ಥರ್ಡ್ ಟರ್ಮ್ಸ್ ಅಂತ ಅರ್ಥ, a3 ಮೂರನೇ ಟರ್ಮ್ಸ್ ಏನು ಬರುತ್ತೆ, 3 ಹಾಕಿದಾಗ 2 × 3 = 6, 6-1 = 5. ಅದನ್ನೇ ಸಿಕ್ಸ್ತ್ ಟರ್ಮ್ ಬರಬೇಕು, ಪುಟ್ n=6, 12-1 = 11, ಸಿಕ್ಸ್ತ್ ಟರ್ಮ್ಸ್. ವಾಟ್ ಇಸ್ ದ ಸೆವೆಂತ್ ಟರ್ಮ್ ಅಂತ ಕೇಳಿದರೆ, ವಾಟ್ ಇಸ್ ದ 20th ಟರ್ಮ್ ಆಫ್ ದಿಸ್ ಸಿಕ್ವೆನ್ಸು, ನಾವು ಇದೇ ಬರ್ಕೊಂಡು ಬರಿಬೇಕು ಅಂತ ಇಲ್ಲ. ಪುಟ್ ದ ವ್ಯಾಲ್ಯೂ ಆಫ್ n=20 ಹಾಕಿದರೆ 20 × 2 = 40, 40-1 = 39, ಇಟ್ ಈಸ್ ದ 20th ಟರ್ಮ್ ಆಫ್ ದ ಗಿವನ್ ಸಿಕ್ವೆನ್ಸ್ ಅಂತ. ಈ ಸಿಕ್ವೆನ್ಸಿನ 20th ಟರ್ಮ್ಸ್, 100th ಟರ್ಮ್ಸ್ ಬೇಕು. ಎ 100 ಮೂರನೇ ಟರ್ಮ್ಸ್ ಏನು ಅಂದರೆ, ಪುಟ್ n=100, 100 × 2, 200-1 ಅಂದರೆ 199 ಇಸ್ ದ 100th ಟರ್ಮ್ ಆಫ್ ದಿಸ್ ಸಿಕ್ವೆನ್ಸ್ ಅಂತ. ಯಾವುದೇ ಸಿಕ್ವೆನ್ಸ್ ಬರೀಬೇಕಾದ್ರೆ ಅದರ ಜನರಲ್ ಟರ್ಮ್ಸನ್ನು ನಾವು ಡಿಫೈನ್ ಮಾಡಿದರೆ ಈಸಿಲಿ ವಿ ಗೆಟ್ ದ ರಿಕ್ವೈರ್ಡ್ ಟರ್ಮ್ಸ್. ಯಾವ ಟರ್ಮ್ಸ್ ನಮಗೆ ಬೇಕು ಆ ಟರ್ಮ್ಸನ್ನು ಕಂಡುಹಿಡಿಯಲಿಕ್ಕೆ ಬರುತ್ತೆ. ಇಯರ್ ಎನ್ ಈಸ್ ನ್ಯಾಚುರಲ್ ನಂಬರ್ಸ್, ಅದನ್ನೇ ಸಿಕ್ವೆನ್ಸ್ ಹೇಳ್ತಾರೆ. ಸಿಕ್ವೆನ್ಸ್ ಈಸ್ ದಿ ದ ಕಲೆಕ್ಷನ್ ಆಫ್ ನಂಬರ್ಸ್ ಅಕಾರ್ಡಿಂಗ್ ಟು ದಿ ರೂಲ್. ಯಾವ ರೂಲು, ಆಸ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ಸ್, ಥರ್ಡ್ ಟರ್ಮ್ಸ್, ಫೋರ್ತ್ ಟರ್ಮ್ಸ್, ಅಪ್ ಟು ಎಂತ್ ಟರ್ಮ್ ಅಂತ ಹೇಳುವಾಗಿದೆ ಅಂತ ಹೇಳಿದರೆ ಅದನ್ನು ಸಿಕ್ವೆನ್ಸ್ ಅಂತಲೂ ಹೇಳ್ತಾರೆ. ಆರ್ ದ ಸಿಕ್ವೆನ್ಸ್ ಈಸ್ ಎ ಫಂಕ್ಷನ್ ಅಂತಲೂ ಹೇಳ್ತೀವಿ. ಹೇಗೆ, ಇಟ್ ಈಸ್ ಎ ಫಂಕ್ಷನ್ಸ್. ಫಂಕ್ಷನ್ ಅಂದ್ರೆ ಏನು, ದ ಡೊಮೇನ್ ಮತ್ತು ರೇಂಜ್ ಬರುತ್ತಲ್ಲ, ಇದ್ರ ಡೊಮೇನ್ ಯಾವಾಗಲೂ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ. ಇಲ್ಲಿ ಏನಿರುತ್ತೆ, 1, 2, 3, 4, 5, 6. 1 ಯಾವುದನ್ನು ಅಸೋಸಿಯೇಟೆಡ್ ಮಾಡುತ್ತೆ, 2 ಯಾವುದನ್ನು ಅಸೋಸಿಯೇಟೆಡ್ ಮಾಡುತ್ತೆ, 3 ಏನು ಮಾಡುತ್ತೆ, 4 ಇದು ಫೋರ್ತ್ ಟರ್ಮು, 5th ಟರ್ಮು, 6th ಟರ್ಮು, ಹೀಗೆ 1, 2, 3. ಇಟ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಇಟ್ ಈಸ್ ಎ ಫಂಕ್ಷನ್ಸ್ ಇಟ್ಸ್ ಡೊಮೇನ್ ಈಸ್ ಆಲ್ವೇಸ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಆ್ಯಂಡ್ ರೇಂಜ್ ಕೋಡೊಮೇನ್ ಏನಾಗಿರುತ್ತೆ, ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗಿರುತ್ತೆ. ಯಾವುದೇ ನಂಬರ್ ಇರ್ಬೋದು, ಬಟ್ ಡೊಮೇನ್ ಮಾತ್ರ ಫಿಕ್ಸ್ ಆಗಿರುತ್ತೆ. ಇಲ್ಲಿ ಡೊಮೇನ್ ಅನ್ನೋದು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ. ಇದನ್ನೇ ನಾವು ಸಿಕ್ವೆನ್ಸ್ ಅಂತೀವಿ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸಿಕ್ವೆನ್ಸ್ ಅಂತ ಹೇಳಿದರೆ, ಸಿಕ್ವೆನ್ಸ್ ಈಸ್ ಎ ಆನ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ಎ ಡೆಫಿನಿಟ್ ಆರ್ಡರ್ ಅಕಾರ್ಡಿಂಗ್ ಟು ಸಮ್ ರೂಲ್. ಅಲ್ಲಿ ಒಂದು ರೂಲನ್ನು ಯೂಸ್ ಇರಬೇಕು, ಆರ್ಡರ್ಸ್ ಇರಬೇಕು. ಇಟ್ ಈಸ್ ಆಸ್ ಫಸ್ಟ್ ಟರ್ಮ್ಸ್, ಸೆಕೆಂಡ್ ಟರ್ಮ್ಸ್, ಥರ್ಡ್ ಟರ್ಮ್ಸ್, ಫೋರ್ತ್ ಟರ್ಮ್ ಅನ್ನುವಂಥ ಈ ಆರ್ಡ್ರಲ್ಲೇ ನಾವು ಹೋಗ್ತಾ ಇರಬೇಕು. ಇದನ್ನು ನಾವು ಸಿಕ್ವೆನ್ಸ್ ಅಂತೀವಿ. ಸಿಕ್ವೆನ್ಸ್ ಮೀನ್ಸ್ ಆನ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ಡೆಫಿನಿಟ್ ಆರ್ಡರ್ ಅಕಾರ್ಡಿಂಗ್ ಟು ಸಮ್ ರೂಲ್ ಅಂತ ಹೇಳ್ತೀವಿ. ಡಿಫೈನ್
define a sequence andaga. Sequence is an arrangement of numbers in a definite order according to some rule anta helbodu. Or sequence is a functions whose domain is the set of natural numbers anta helodu. Range bagge naavu helta illa, domain yavaglu the set of natural numbers anta helbeku. The sequence is an arrangement of numbers in definite order according to the sum rule. Adana hegirutte, that is first term athwa first members, second term athwa second members, third term, continue like this, nth term anta helabodu. Idu onda sequence illi hegirutte, and it is denoted by यूजुअल हेग डिनोट मारतारे ए वन मीन्स फर्स्ट टर्म, ए टू मीन्स सेकेंड टर्म्स, ए थ्री मीन्स थर्ड टर्म्स, ए फोर मीन्स फोर्थ टर्म्स, ए एन मीन्स एंथ टर्म्स हीगे बरीती. हियर एंथ टर्म यावदो ए एन इदन्ना जनरल टर्म्स अंत करीतारे. जनरल टर्म्स अंत nth term is called the general terms. Now adanne progressive hodaga tn anta barithivi, sequence anta heldaga, general sequence anta heldaga, an is the general terms of a given sequence athwa nth term of a given sequence. Then you say that an another nth terms. The definition is very simple. Sequence is an arrangement of numbers athwa elements in definite order according to the sum rule. Ishtanne heli nimge artha agirbeku adu hegirbeku. First term, second term, third term idu fix agirbeku. Ide order li naavu barita hogbeku nth term anta heltivi. It is clear. This one is, or sequence is a functions, its a domain is the set of natural numbers antanu helabodu. Yake natural number is 1 2 3 4. Ee 1 yavudanna associated madutte, 2 yavud madutte, 3 yavud madutte, adhe order il bardaga we get a sequence. The nth term of the sequence is denoted by an anta. Illi types of sequence barutte eno, the nth term is, nth term is the last term andre it is a finite number of elements. The sequence containing a finite number of elements are, it is said to be a finite sequence. The last term anad namu gottide ant helidre adana finite sequence anta karitivi. Last term gottilla ant helidre adu continue aga aagta irutte, the set of natural numbers anta helthivi alwa. The natural numbers 1 inda start agutte gottide, elli varege hogutte continue aagta irutte, it is an infinite agirutte. Adu ona sequence anta tilkondaga it is an infinite sequence anta karitivi. Finite sequence and infinite sequence anta karitivi. The sequence containing a finite number of terms is called finite sequence. Idanna naavu finite sequence anta karitivi. And a sequence having unlimited number of terms, a sequence having unlimited numbers of terms, number of terms is called an infinite sequence. It is not a finite sequence anta simple lagi helse, is not a finite sequence. It contains a finite number of terms, it having the finite number of terms, finite sequence. Infinite number of terms, unlimited number of terms is said to be an infinite sequence anta baruthe. Finite sequence, sequence contain a finite number of terms is called a finite sequence anta. And a sequence having unlimited number of terms is said to be infinite sequence anta kariti. It is not a finite sequence, then it is said to be an infinite sequence. इदु डेफिनेशन ऑफ
finite and infinite sequence. What is the sequence means? The next, what is series anta helidre? The simple. Suppose A1, A2, A3, A4, AN. This one is a sequence. Is a sequence. ಇದು ಕೊಟ್ಟಂತ ಸಿಗ್ವೆನ್ಸ್ ಅಂತ ಎಸ್ ಇಟ್ ಇಸ್ ಎ ಸಿಗ್ವೆನ್ಸ್ ದೆನ್ ದ ಸಮ್ ಆಫ್ ದಿಸ್ ಸಿಗ್ವೆನ್ಸ್ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಪ್ಲಸ್ ಎ ಫೋರ್ ಪ್ಲಸ್ ಎ ಎನ್ ಪ್ಲಸ್ ದಿಸ್ ಒನ್ ಈಸ್ ಈಸ್ ಕಾಲ್ಡ್ ಸೀರೀಸ್ ವಿತ್ ರೆಸ್ಪೆಕ್ಟ್ ಟು ದ ಸಿಗ್ವೆನ್ಸ್ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಎನ್ ಏನು ಎ ಒನ್ ಎ ಟು ಎ ತ್ರೀ ಎ ಎನ್ ಇಸ್ ಎ ಸಿಗ್ವೆನ್ಸ್ ಅಂತ ಹೇಳಿದಾಗ ದ ಸಮ್ ಆಫ್ ದಿ ಆಲ್ ಟರ್ಮ್ಸ್ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಪ್ಲಸ್ ಎ ಫೋರ್ ಪ್ಲಸ್ ಎ ಎನ್ ಈ ಸೆಟ್ ಟು ಬಿ ಎ ಸೀರೀಸ್ ವಿತ್ ರೆಸ್ಪೆಕ್ಟ್ ಟು ದ ಗಿವನ್ ಸಿಗ್ವೆನ್ಸ್ ಈ ಕೊಟ್ಟಂತ ಸಿಗ್ವೆನ್ಸಿನ ಸೀರೀಸ್ ಅಂತ ಹೇಳ್ತೀವಿ ಸೀರೀಸ್ ಮೀನ್ಸ್ ದ ಸಮ್ ಆಫ್ ದಿ ಟರ್ಮ್ಸ್ ಆಫ್ ಸಿಗ್ವೆನ್ಸ್ ಈ ಸೆಟ್ ಟು ಬಿ ಎ ಸೀರೀಸ್ this one is said to be sequence suppose this series is finite this given sequence is a finite sequence this said to be a finite series suppose the given sequence is an infinite he said to be infinite series suppose is a finite series is denoted by sn what is sn the sum of the nth term of the sequence it is A1 plus A2 plus A3 up to AN is the finite sequence series. Here A1, A2, A3, AN is a finite sequence. Then SN is the finite series. And suppose it is an infinite series is denoted by S infinity. The sum of infinite terms of a given sequence. Here A1 plus A2 plus A3 continue plus AN plus ಇದು continue ಆಗ್ತಾ ಇದೆ no and this one is said to be infinite. This one is finite. Finite series ಅಂತ ಹೇಳ್ತೀವಿ. This one is an infinite series. ಇದನ್ನ finite series ಅಂದ್ರೆ ಇದನ್ನ infinite series anta karitivi for examples 1 3 5 10 7 9 11 this one is the series so the sequence so this one is a sequence hagidre series andre eno this series 1 plus 3 plus 5 plus 7 plus 9 plus 11 now hig bariyadanne series anta karitivi hig bariyadanna collections ಮಾಡ್ತಾ ಇರೋದನ್ನ ಅರೇಂಜ್ಮೆಂಟ್ ಮಾಡ್ತಾ ಇರೋದನ್ನ ಇಟ್ ಈಸ್ ಸೆಟ್ ಟು ಬಿ ಸಿಗ್ವೆನ್ಸ್ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೀರೀಸ್ ಅಂಡ್ ಸಿಗ್ವೆನ್ಸ್ ಎಸ್ ಎ ಎನ್ ಅನ್ನ ಜನರಲ್ ಟರ್ಮ್ಸ್ ಆಫ್ ದಿ ಸಿಗ್ವೆನ್ಸ್ ಅಂತ ಕರಿತೀವಿ ಎಸ್ ಎನ್ ಅನ್ನ ದ ಸಮ್ ಆಫ್ ಫೈನೈಟ್ ಸೀರೀಸ್ ಅಂತ ಕರಿತೀವಿ ಎಸ್ ಇನ್ಫಿನಿಟಿ ಈಸ್ ಸೆಟ್ ಟು ಬಿ ಸಮ್ ಆಫ್ ಅನ್ ಇನ್ಫೈನೈಟ್ ಸೀರೀಸ್ ದೀಸ್ ಆರ್ ದಿ ನೊಟೇಷನ್ಸ್ ಆಫ್ ಸೀರೀಸ್ ಎಂತ್ ಟರ್ಮ್ ಆಫ್ ದಿ ಸೀರೀಸ್ ಅಂಡ್ ಸಮ್ ಟು ಎನ್ ಟರ್ಮ್ಸ್ ಆಫ್ ದ nth term of a sequence and sum to n terms of the series. Here the basic property anna nodadidre basic examples he is using nth term of the given sequence. Now anna nodta hogadidre the example nodana. Here remember this sequence suppose a1 plus a2 plus a3 up to an or you write t1 plus t2 plus t3 up to tn can be written as sigma of ai I taken proms 1 to n or sigma of tn antanu barithivi n taken proms 1 to n this notation is called the compact form of a series antanu karitare idanna compact form aa words nimge gottirbeku examples write first 5 terms of a sequence if its nth term athwa adanna en anta karitare general term general term is an is equal to 3
divided by 6. Write the first 5 terms of a sequence if its nth term athwa general terms is an is given that 2n minus 1 divided by 6. Here given that sequence is a functions from natural number to real numbers, the given forms. It is clear. Here given that in a given sequence input either nth term or general terms, the notation is an, is given given that 2n minus 3 divided by 6. Therefore, here find the first term andre a1 agutte, n iddalli 1 hakidre 2 minus 1 divided by 6 minus 1 by 6. Second term, what is the second term of the sequence anta helidre a2 anta karitivi. A2 andre 2 iddalli n is replaced by 2, 4 minus 3 divided by 6, its value is 1 by 6. Third term, what is third terms? The notation is A3, 3 hakidre, 3 into 2 is 6 minus 3 divided by 6, 3 divided by 6. It's clear. The fourth term andre A4 anta denote martivi, put n is equal to 4 hakidre, 8 minus 3 divided by 6, 5 by 6. Fifth term anta heldaga A5 anta heltivi, put the value of n is equal to 5, 10 minus 3, 7 by 6, that is a1 minus 1 by 6, 1 by 6, 3 by 6, it is clear, 5 by 6 and 7 by 6, these are the 5 terms of a given sequence. Nth term kottidare andre, put n equal to 1, you get the first terms, n equal to 2, second terms, n equal to 3, third terms like this. Here find the first 5 terms of a given sequence. The similar type questions, find the first into n plus 2. These are the very simple results. Here given that nth term of the given sequence is n into n plus 2. Here find the first 5 terms, here finding that is 5 terms, yavyavdu, first 5 terms, a1, a2, a3, a4, a5, that is, put n is equal to 1, 1 into 1 plus 2 means 3, n equal to 2, 2 into 4, n equal to 3, 3 into 5, n equal to 4, 4 into 6, n equal to 5 into 7, that is 3 8 15 24 35. These are the first 5 terms of a given sequence. Then similar type, suppose here find the indicated terms, find the 20th term of a sequence whose nth term is or general term is plus 1 to the power n into 5 raised to n plus 1. The simple questions. One more questions. Here given that an is minus 1 to the power n into 5 raised to n plus 1. Square minus 1 to, therefore here find the 20th term is equal to a 20, put n is equal to 20, minus 1 to the power 20 into 5 to the power 20 plus 1, minus 1 to the power even means plus sign, 5 to the power 21 is the 20th term of the given sequence. Here find the 20th term of the given sequence. And also given the first term is 3 and nth term 3 times an minus 1 plus 2 where n is given like this forms. Find the first 5 terms of a sequence if its first term is 3
and nth term is given that 3 times a n minus 1, n minus 1th terms plus 2 when n is greater than 1. It is given. The series here given that in a given sequence, the first term is 3 and also given that nth term is 3 times n minus 1, the term plus 2 where n is greater than 1. It means that is a1 is equal to 3, a2 is equal to 3 times a1, 2 minus 1 means a1 plus 2, its value is 3 times a1 means 3 plus 2, it means 9 plus 2, we get its value is 11. And a3, the third term is 3 times a2, its previous terms plus 2, it means 3 into 11 plus 2, 33 plus 2, its value is equal to 35. A4, its value is equal to 3 times a3 plus 2, it means 3 times a3 means 35 plus 2. 3 times 35, 105 plus 2, its value is 107. The similarly, here find the first fifth terms. Already you know that first term is 3, second term is 11, third term is 35, fourth term is 107, and the fifth term is equal to 3 times a raised to 4, fourth term plus 2, 3 into 2. The fourth term is 107 plus 2. Its value is equal to 321 plus 2 is 323. That is the 5 terms, first 5 terms of the given series is 3, 11, 35, 107, 323. These are the first 5 terms of the given sequence. It is clear. Suppose in sometimes asked 1 mark questions, find the indicated terms. Yav terms anna indicate maadirthare, aa terms anna nav kandidibeku. Given that, if an is equal to minus 1 to the power n minus n cube, then find the 9th terms or a9. If an is the given, nth term of a given sequence is given. If an is minus 1 to the power n minus 1 into n to the power 3, then find a9, the indicated terms. The solution is very simple. Given that the nth term or the general terms an is minus 1 to the power n minus 1 into n cube. Therefore, here finding a9. Sometimes asked in words, find the 9th term of a given sequence. Here 9th term is minus 1 to the power, 9 minus 1 means 8, into 9 to the power 3. Its value is plus 9 to the power 3. That is clear. This one is the 9th term. Simplify, you get the required terms. Or sometimes asked the same questions. If nth term of a sequence is n square divided by 2 raised to n, then find its 20th terms. Yes, solutions. Here given that nth term means the general terms an, it is denoted by, is given that n square divided by 2 raised to n, then find the value of 10th terms under the one. Therefore, the 10th term is equal to a10, its value is 10 square divided by 2 raised to 10. What is 10 square? Is 100 divided by 2 raised to 10, 1024. It's clear. Either you can simplify, you get this value is equal to, suppose simplifying, divided by 4, 25, divided by 256, this one is the 20th terms.
this one, the 10th term of the given sequence. The similar type questions, find the first 5 and obtain the corresponding series. Find the first 5 terms and obtain the corresponding ones. If n is equal to minus 1, an is equal to an minus 1 divided by n, n is greater than or is equal to 2. The similar time, find the first 5 terms and obtain the corresponding sequence, series. Solution, very simple questions. We are given that first term. What is the first term? A1, given that. And nth term, n is greater than or equal to 2, an is equal to an minus 1 divided by n, n is greater than 2. Therefore, the a2 is equal to, a2 means a1 divided by 2, its value is minus 1 by 2. What is a3? a2 divided by 2, minus 1 by 2 divided by 2 means minus 1 by 3. A4, here the fourth terms, A4 is equal to A3 divided by 2, it's clear, sorry, A3 divided by 3, n, its value is 3, 3 into 2 means minus 6. A3 divided by 4, what is A3? Minus 1 by 6 by 4, minus 1 by 24. And the fifth terms is A4 divided by 5, its value is minus 1 by 24 divided by 5, minus 1 divided by 120. Therefore, sequence is exactly equal to minus 1 by 2, minus 1 by 6, minus 1 by 24, minus 1 by 20, 120. And series, corresponding series, it contains 5 terms. Series is 1, minus 1 by 2, minus 1 by 6, minus 1 by 24, minus 1 by 120. This one is the sum of the 5 terms of the corresponding series. One more. Suppose here given that, if a1 is equal to 1 and its value an is equal to an minus 1 minus an minus 2, n is greater, find the first terms and obtain the corresponding first 5 terms and obtain the corresponding series. Here also the similar type. What is given here? In kottidare first adu gottirbeku namage. Very simple questions, usually asked 1 mark questions. A1 is given that 1, A2 is also given that 1, and An is equal to An minus 1 plus An minus 2 when n is greater than 2. Greater than 2 means 3, 4, 5 like this. Therefore, what is A3? A3 is A2 plus A1. It's clear. What is A2? A2 is 1, 1 is 1, therefore this value is 2. What is A4? A4 means A3 plus A2. What is A3? 2. 2 plus 1, its value is 3. And A5 is equal to A4 plus A3. What is A4? A4 is 3. A3 is 2, its value is 5. Therefore, that is, the required sequence is 1, 1, 2, 3, 4, and series is 1 plus 1 plus 2 plus 3 plus 5. It is the required series with respect to the corresponding sequence. Sequence means arrangement of numbers in a definite order according to the sum rule. What is sequence? Suppose A1, A2, A3, An is a sequence, then the sum of the sequence A1 plus A2 plus A3 plus An is called the
series with respect to the corresponding sequence. The sequence containing finite number of terms, finite sequence. Sequence containing infinite number of terms, infinite sequence. And similarly, sequence is a finite sequence, you get the finite series. Infinite sequence, you get the infinite series. An is always indicated by the general terms or nth term of a given sequence, and Sn is the sum of nth term of the given sequence, and S infinity means the sum of infinite series. These are the basic concepts in sequence and series. In next video, we discuss the types of sequence.